ಒಂದು ಕ್ಷಣ ಸುದೀಪ್ ಅವರು ಪ್ರತಾಪ್ನ ವೋಟಿಂಗ್ ರಿಸಲ್ಟ್ ನೋಡಿ ಒಂದು ಕ್ಷಣ ಬಿಚ್ಚಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಏನು ಇದೇ ಸಮಯದಲ್ಲಿ ಇವತ್ತು ಪ್ರತಾಪ್ಗೆ ಸೇವ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ, ಆದರೆ ಪ್ರತಾಪ್ ನಾನು ಇರೋದಿಲ್ಲ, ನಾನು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾನೆ. ಆಗ ಮೊದಲಿಗೆ ಸುದೀಪ್ ಅವರು ಹೇಳಿದ್ದು, ನಿನ್ನ ವೋಟಿಂಗ್ ಎಷ್ಟು ಪರ್ಸೆಂಟ್ ಇದೆ ಅಂತ ಫಸ್ಟ್ ತಿಳ್ಕೊ, ಎಷ್ಟು ಬಿದ್ದಿದೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಆಗ ಪ್ರತಾಪ್ಗೆ ಬರೋಬ್ಬರಿ 55%ಗಳಷ್ಟು ವೋಟ್ಗಳು ಬಂದಿದೆ. ನಿಜಕ್ಕೂ ನೀನೊಂದು ದೊಡ್ಡ ಟಾಪ್ ಪ್ಲೇಯರ್ ಕೂಡ ಆಗಿದೆಯಾ, ಇಂಥ ಸಮಯದಲ್ಲಿ ಇದ್ರೆ ಹೋಗ್ತೀನಿ ಇಲ್ಲಿ ಏನು ಕಾರಣ ಅಂತ ಕೂಡ ಕೇಳ್ತಾರೆ. ಇಲ್ಲಣ್ಣ, ನನಗೆ ಈ ಮನೇಲಿ ಇರೋದಕ್ಕೆ ಆಗ್ತಿಲ್ಲ, ನನಗೆ ತುಂಬಾ ತೊಂದರೆ ಆಗ್ತದೆ. ಸಾಕಷ್ಟು ಜನ ಟಾರ್ಗೆಟ್ ಮಾಡಿ ಹಿಂಸೆ ಕೂಡ ಕೊಡ್ತಿದ್ದಾರೆ. ಇಷ್ಟು ದಿನ ಒಂದು ಅಂತಾದರೆ ಈಗ ಕೊನೆಕೊನೇನಂತ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಮೊನ್ನೆ ಬಾತ್ರೂಮಲ್ಲಿ ಹೋಗಿ ಆ ಥರ ಎಲ್ಲ ಮಾಡ್ಕೊಳ್ಳೋಂಥ ಘಟನೆ ನಡೀತು. ನಾನು ನಾರ್ಮಲಾಗಿ ತಲೆನೋವು ಹಾಗೂ ಶೀತ ಜ್ವರದ್ದು ಮಾತ್ರೆ ತೆಗೆದಿಟ್ಕೊಂಡಿದ್ದೆ. ಆ ಮಾತ್ರೆಗಳನ್ನೇ ಜಾಸ್ತಿನೇ ಸೇವಿಸಿದ್ದೆ, ಬೇರೆ ಯಾವುದು ಮಾತ್ರೆ ತೆಗೆದುಕೊಂಡಿಲ್ಲ, ಅದೇ ಮಾತ್ರೆಗಳನ್ನು ಸೇವಿಸಿರೋದು ನಾನು. ಆ ಮಾತ್ರೆ ತೆಗೆದುಕೊಂಡಿದ್ದೆ ಕಾರಣ ಇವರುಗಳಲ್ಲ, ನನಗೆ ನಮ್ರತ ಮತ್ತು ವಿನಯವ್ರದ್ದು ತುಂಬಾ ಕಾಟ ಜಾಸ್ತಿ ಇದೆಯಣ್ಣ. ಆ ಕಾರಣಕ್ಕೆ ನನ್ನ ಜೊತೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಡಿ ಅಣ್ಣ, ನಂಗೆ ನಂಗೆ ಗೆಲ್ಲಿಲ್ಲಂದ್ರೂ ಪರವಾಗಿಲ್ಲ ಅಣ್ಣ. ಗೆಲ್ಲೋಕ್ಕೋಸ್ಕರ ಒಬ್ಬರು ಜೀವನಕ್ಕೋಸ್ಕರ ಕುತ್ತು ತರೋಂಥ ಆಟ ಆಡ್ತಾರೆ, ಹಾಗೆ ಹಂಗೆ ಹಿಂಸೆನೂ ಕೂಡ ಕೊಡ್ತಾರೆ. ನಾನು ದಯವಿಟ್ಟು ಇರಲ್ಲ ಅಣ್ಣ, ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ ಅಣ್ಣ ಅಂತ ಹೇಳಿ ಪ್ರತಾಪ್ ಕೇಳ್ಕೊಳ್ತೀನಿ.